नमस्कार वीक्षकरे एनके न्यूज के तमगेला स्वागत। ಬೈಲಹೊಂಗಲದಲ್ಲಿ ರಾಣಿ ಚೆನ್ನಮ್ಮನ ಉತ್ಸವ ಆಚರಣೆಯ ಕುರಿತು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಲು ಶಾಸಕ ಮಹಂತೇಶ್ ಕೌಜಲಗಿ ಹಿಂದೇಟು. ಎಸ್ ವೀಕ್ಷಕರೇ, ಕಿತ್ತೂರು ವಿಜಯೋತ್ಸವದ 200ನೇ ಉತ್ಸವದ ಅಂಗವಾಗಿ ಬೈಲಹೊಂಗಲ ಪಟ್ಟಣದಲ್ಲಿ ಸ್ವಾತಂತ್ರ್ಯ ಬೆಳ್ಳಿ ಚುಕ್ಕಿ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಕತ್ರುಗದ್ದುಗೆಯ ಮುಖ್ಯ ಸ್ಥಳವಾದ ಬೈಲಹೊಂಗಲದಲ್ಲಿ ಈ ವರ್ಷ ಉತ್ಸವ ಮಾಡಿ ಚೆನ್ನಮ್ಮಾಜಿಗೆ ಗೌರವ ಸಮರ್ಪಣೆ ಮಾಡಬೇಕೆಂದು ವೀರರಾಣಿ ಕಿತ್ತೂರು ಚೆನ್ನಮ್ಮ ಸ್ಮರಣೋತ್ಸವ ಸಮಿತಿ ವತಿಯಿಂದ 3000 ಮಠದ ಪೂಜ್ಯರ ಸಮ್ಮುಖದಲ್ಲಿ ಉತ್ಸವ ಆಚರಿಸುವಂತೆ ಬೇಡಿಕೆ ಇಡಲಾಗಿತ್ತು. ಇದಕ್ಕೆ ಎಚ್ಚೆತ್ತುಕೊಳ್ಳದ ಶಾಸಕರ ನಡೆ ಖಂಡಿಸಿ ಹೋರಾಟಗಾರರು ಬೈಲಹೊಂಗಲ ಬಂದ್ ಕರೆಯಲು ಮುಂದಾಗಿದ್ದರು. ಪರಿಣಾಮ ಬೈಲಹೊಂಗಲ ಎಸಿ ಕಚೇರಿಯಲ್ಲಿ ತುರ್ತು ಸಭೆ, ಶಾಸಕರ ಸಮ್ಮುಖದಲ್ಲಿ ಆಡಳಿತ ಮಂಡಳಿ ಉತ್ಸವ ಆಚರಿಸುವುದಕ್ಕೆ ಹಸಿರು ನಿಶಾನೆ ತೋರಿದ ಹಿನ್ನೆಲೆ ಬಂದ್ ಕೈಬಿಡಲಾಗಿತ್ತು. 28ರಂದು ವಿಜಯೋತ್ಸವ ಆಚರಣೆಗೆ ರೂಪುರೇಷೆಗಳು ರೆಡಿಯಾಗಿದ್ದು ಶಾಸಕರು ಈ ಕುರಿತು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡುವುದಕ್ಕೆ ಹಿಂದೇಟು ಹಾಕುತ್ತಿದ್ದು ಶಾಸಕರು ಒತ್ತಾಯಕ್ಕೆ ಉತ್ಸವ ಮಾಡುತ್ತಿದ್ದಾರೇನೋ ಎನ್ನುವ ಅನುಮಾನ ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ.